ಸೊ ಇನ್ನೂ ಒಂದಷ್ಟು ಅವಾರ್ಡ್ಗಳು ಐಮ್ ಶೋರ್ ನೀವೆಲ್ಲ ಬಹಳ ಬೇಗ ಬಂದು ಕಾದ್ ಕೂತಿರ್ತೀರ ಬಟ್ ಆನ್ ಬಿಹಾಫ್ ಆಫ್ ದ ಆರ್ಗನೈಸರ್ಸ್ ನಿಮಗೆ ಒಂದು ಮಾತನ್ನು ನಾನು ಹೇಳಬೇಕು ಟು ಪುಟ್ ಅಪ್ ದಿಸ್ ಶೋ ಅವರು ಎಷ್ಟೋ ತಿಂಗಳುಗಳ ಕಾಲ ಇದೇ ರೀತಿ ಹಿಂದೆ ಮುಂದೆ ಕೂತ್ಕೊಂಡು ಊಟ ಮಾಡಿದೆ ನಿದ್ದೆ ಮಾಡಿದೆ ದೇ ಫೈನಲಿ ಪ್ರೊವೈಡೆಡ್ ದ ಸ್ಟೇಜ್ ಸೊ ದಟ್ ದೇ ಕ್ಯಾನ್ ಸಿ ಯು ಗೈಸ್ ಆನ್ ಸ್ಟೇಜ್ ಸೊ ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ ನೀವು ಇರಬೇಕು ಅಂತ ಹೆಡ್ ದ ನೆಕ್ಸ್ಟ್ ಸೆಟ್ ಆಫ್ ಅವಾರ್ಡ್ಸ್ set of awards It's not just this season, he's been a part of every season. KTCC comes up with something new and energetic because he is dynamic and he has that energy as well. Dr. Sanjay Gauda, please put your hands together for Dr. Sanjay Gauda, who's been one of the guiding spirits for KTCC and for all of us here. We welcome you on stage, sir. ಕಳೆದ ಸಾರಿ ಈ ವೇದಿಕೆಗೆ ಬಂದಾಗ ಸರ್ ಹೇಳಿದ್ರು ಕಮಿಂಗ್ ಟುಗೆದರ್ ಇಸ್ ದ ಬಿಗಿನಿಂಗ್ ವರ್ಕಿಂಗ್ ಟುಗೆ ಸ್ಟೇಯಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ಆ್ಯಂಡ್ ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ಫ್ರಮ್ ದ ಪಾಸ್ಟ್ ಫೋರ್ ಇಯರ್ಸ್ ಟೇಕಿಂಗ್ ಯೋರ್ ವರ್ಡ್ಸ್ ಪೀಪಲ್ ಹ್ಯಾವ್ ಕಮ್ ಟುಗೆದರ್ ದೇವ್ ಸ್ಟೇ ಟುಗೆದರ್ ಆರ್ ವರ್ಕಿಂಗ್ ಟುಗೆದರ್ ಬಟ್ ಯು ವರ್ಕ್ ಆನ್ ಅ ಲಾಟ್ ಆಫ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಫಸ್ಟ್ಲಿ ವಿ ವುಡ್ ಲೈಕ್ ಟು ನೋ ಫ್ರಮ್ ಯು ಸಮಾಜಕ್ಕೆ ನೀವು ನಿಮ್ಮ ಕಡೆಯಿಂದ ಇಷ್ಟೊಂದೆಲ್ಲ ಕೊಡ್ತಾ ಇದ್ದೀರಾ ಇದ್ರ ಹಿಂದಿರೋ ಮೋಟಿವ್ ಏನು ಅಂತ ಆ್ಯಂಡ್ ನಾವುಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ್ಯಂಡ್ ಆನ್ ಟಿ ಸಿ ಆಸ್ ವೆಲ್ ಸರ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅವಾರ್ಡೀಸು ಯಾವತ್ತೂ ಏನಾದ್ರು ಒಂದು ಗೆದ್ದಾಗ ಇಲ್ಲ ಏನಾರು ಸಂಭ್ರಮ ಮಾಡಿದಾಗ ಮೇಲೆ ಏಟ್ ಬಿದ್ದಾಗಲೇ ಮಗ ಕಲ್ಲು ಬಂಡೆ ಶಿಲೆ ಆಗೋದು ಸೊ ನೀವೆಲ್ಲ ಒಂದು ಕ ಶಿಲೆ ಆಗಿದ್ದೀರ ಅಂದರೆ ಭಾಳಷ್ಟು ಎಕ್ಸ್ಪೀರಿಯೆನ್ಸು ಭಾಳಷ್ಟು ಒಂದು ಚಾಲೆಂಜಸ್ನ ಎದುರು ಫಸ್ಟು ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆಂದರೆ ಈ ಸ್ಟೇಜ್ ಹತ್ತಕ್ಕೆ ಬಂದಿದ್ದೀರಲ್ಲ ಸ್ಮಾಲ್ ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಅಂತ ಬರೋಲ್ಲ ಬಿಸ್ನೆಸ್ ಇಸ್ ಕಾಲ್ಡ್ ಅ ಬಿಸ್ನೆಸ್ ಎಲ್ಲ ಪ್ರತಿಯೊಬ್ರು ನೀವೇನೇನು ಕನ್ಸು ಕಟ್ಟಿದ್ದೀರಾ ನಾವು ಡ್ರೀಮ್ ಕನ್ಸು ಕಟ್ಟಬೇಕು ಬಿಟ್ಟಾಕಿ ಸಾವಿರ ಜನ ಸಾವಿರ ಮಾತಾಡ್ತಾಯಿರ್ತಾರೆ ಯಾರೇನು ಮಾತಾಡಿದ್ರು ನಮ್ಮ ಗುರಿನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮ ಕನಸನ್ನು ನಾವು ಅಚೀವ್ ಮಾಡಕ್ಕೆ ನಾವು ಕೈ ಇಟ್ಟರೆ ನಥಿಂಗ್ ಇಸ್ ಇಂಪಾಸಿಬಲ್ ಯಾಕೆಂದರೆ ನನ್ನ ಬ್ರದರ್ ಹೇಳ್ದಂಗೆ ಕಮ್ಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ಟಿಂಕ್ ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ಆ್ಯಂಡ್ ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಇವತ್ತು ಕೆ ಟಿ ಸಿ ಸಿ ಗ್ರೂಪಲ್ಲಿ ನನ್ನ ಬ್ರದರು ಕಾಶಿಫು ಮತ್ತು ಅಬ್ದುಲ್ ಅವರೊಂದು ಡ್ರೀಮ್ ಕಟ್ಟಿದ್ದಾರೆ ಏನು ಡ್ರೀಮು ಅಂತ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಹಲವಾರು ವರ್ಷದಿಂದ ಅವರೇನು ಅಂದರೆ ನಾನು ಅಂತ ಹೋಗೋದು ಬೇಡ ನಾವು ಅಂತ ಹೋಗೋಣ ಯಾಕೆಂದರೆ ನಾನು ಒಂದು ಅಪ್ಪು ಅವರ ದೊಡ್ಡ ಅಭಿಮಾನಿ ಸೊ ಅಪ್ಪು ಅವ್ರು ಹೇಳ್ಕೊಡೋರು ನಾವು ಅಂತ ಹೋಗಬೇಕು ಬ್ಯೂಟಿಫುಲ್ ಆಗಿರೋದು ಲೈಫು ಅಂತ ಅವ್ರ ಕನಸೇನು ಅಂದರೆ ಇವಾಗ ಅವ್ರಿಗೊಂದು ಸ್ಟೇಜ್ ಸಿಕ್ಕಲಿಲ್ಲ ಅಂತ ಒಮ್ಮೆ ಅವ್ರಿಗೆ ಒಂದು ಹರ್ಟ್ ಆಗಿತ್ತು ಒಬ್ಬ ಮನುಷ್ಯನಿಗೆ ಹರ್ಟ್ ಆದಾಗ ಒಂದು ಚಾಲೆಂಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಒಂದು ಆರ್ಟಲ್ಲಿ ಆ ಹರ್ಟ್ ಆದಮೇಲೆ ಅವರು ಒಂದು ಕನ್ಸ್ ಕಟ್ಟರು ಆ ಕನ್ಸ್ ಕಟ್ಟಿ ಇವತ್ತು ಅವ್ರಿಗೊಂದು ಹ್ಯಾಟ್ಸ್ ಆಫ್ ಒಂದು ಚಪ್ಪಾಳೆ ಬರಲಿ ಇಂಥ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನೂರಾರು ಜನಕ್ಕೆ ಯಾಕೆಂದರೆ ದೇ ಆರ್ ನಾಟ್ ಚೈನಾ ಮೇಡ್ ಬಾಳಿಕೆ ಇಲ್ಲದೆ ಇರೋದಕ್ಕೆ ಅವ್ರು ಚೈನಾ ಮೇಡಲ್ಲ ಸೆಲ್ಫ್ ಮೇಡ್ ಸೊ ಇಲ್ಲಿ ಅವಾರ್ಡಿಸ್ಗಳು ಕೂಡ ಸೆಲ್ಫ್ ಮೇಡ್ ಆಗಿರೋದಕ್ಕೆ ಪ್ರತಿಯೊಬ್ಬರು ಅವಾರ್ಡ್ ತಗೊಳ್ಲಿಕ್ಕೆ ಸಾಧ್ಯ ಆ್ಯಂಡ್ ನಿಮ್ಮ ಅಚೀವ್ಮೆಂಟ್ಸು ನಿಮ್ಮ ಗುರಿ ಇಷ್ಟಕ್ಕೆ ಮಾತ್ರ ಇರಬಾರ್ದು ಯಾವತ್ತು ಒಂದು ಅವಾರ್ಡ್ ತೊಗೊಂಡಿದ ತಕ್ಷಣ ಸಾಧನೆ ಆಗೋಯ್ತು ಮುಗಿದೋಯ್ತಲ್ಲ ಈ ಅವಾರ್ಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇನ್ನೇನು ಅವಾರ್ಡ್ ತೊಗೋಬೇಕು ಇನ್ನೇನು ಜೀವನದಲ್ಲಿ ಸಾಧನೆ ಮಾಡಬೇಕು ನಾನು ಅಂತ ಹೋಗೋದು ಬೇಡ ನಾವು ಅಂತ ಹೋಗೋಣ ಸೂಪರ್ ಆಗಿರುತ್ತೆ ಯಾಕೆಂದರೆ ಯಾವುದೇ ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ನ ದೇವರಾಗಿ ನೋಡಿ ಸೊ ಯಾವತ್ತೂ ನಿಮ್ಮ ಪಾಲು ಅವರು ದೇವರಾಗೇ ಇರ್ತಾರೆ ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ನ ನಾವು ಎಷ್ಟು ಗೌರವ ಕೊಟ್ಟು ಕಾಪಾಡ್ತೀವೋ ಅಷ್ಟೇ ನಾವು ಬೆಳಿತೀವಿ ಅಂತ ಥಿಂಕ್ ಮಾಡ್ತಾರೆ ನಮ್ಮ ಕೊಲೀಗ್ಸ್ ಇರ್ಬೋದು ನಮ್ಮ ಸ್ಟಾಫ್ಸ್ ಇರ್ಬೋದು ಎಸ್ಪೆಷಲಿ ಅವರು ಬ್ಯಾಕ್ ಬೋನ್ ಆಗಿರ್ತಾರೆ ಕೆಲಸ ಮಾಡೋ ಹುಡುಗರು ಇಲ್ಲ ಮಕ್ಳು ಇರ್ಬೋದು ಯಾರೇ ಇರ್ಬೋದು ಅವ್ರಿಗೆ ಫಸ್ಟು ರೆಸ್ಪೆಕ್ಟ್ ಮಾಡೋಣ ನಮ್ಮನ್ನು ನಂಬಿ ನಮ್ಮ ಕಂಪ್ನಿನ ನಮ್ಮ ಸಂಸ್ಥೆನ ನಡೆಸ್ಬೇಕಾದ್ರೆ ಆ ಎಲ್ಲ ಸ್ಟಾಫ್ಗೂ ಈ ಅವಾರ್ಡನ್ನು ಡೆಡಿಕೇಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಒನ್ ಸೆಕೆಂಡ್ ಕನ್ಸು ಕಾಣ್ತೀರೋ ಎಲ್ಲ ಸಕ್ಸಸ್ಫುಲ್ ಆಗಲಿ ನೀವೇನೇನು ಆಸೆ ಇಟ್ಕೊಂಡಿದ್ರು ನಿಮ್ಮೆಲ್ಲರಿಗೂ ಏನೇನು ನಿಮ್ಮ ಜೀವನದಲ್ಲಿ ಒಂದು ಗುರಿ ಇದೆಯೋ ಅದು ಸಕ್ಸಸ್ ಆಗೇ ಆಗ್ತೀರ ಅದು ಚಾಮುಂಡೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು ಅಲ್ಲ ಆಶೀರ್ವಾದ ಇರ್ಬೋದು ಯೇಸು ಆಶೀರ್ವಾದ ಇರ್ಬೋದು ಜನರ ಪ್ರೀತಿ ಆಶೀರ್ವಾದ ಕಸ್ಟಮರ್ ಆಶೀರ್ವಾದ ಇರ್ಬೋದು ಮೇಲೆ ಇದ್ದೇ ಇರ್ತದೆ ಐ ಹೋಪ್ ದಟ್ ಎವ್ರಿ ಒನ್ ಯಾರ್ಯಾರು ಇಲ್ಲಿ ಈ ಸ್ಟೇಜಲ್ಲಿ ಅವಾರ್ಡ್ ತೊಗೋತೀರ ನೀವು ನೂರಾರು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತೀರಾ ಅಂತ ಐ ಬಿಲೀವ್ ಇನ್ ದಟ್ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಲವ್ ಯು ಆಲ್ ಆ್ಯಂಡ್ ಎಮ್ ಸಿ ಹೇಳಬೇಕು ಅಂದರೆ ವಾ ಬ್ಯೂಟಿಫುಲ್ ಮ್ಯಾನ್ ಏನು ಆರೆಂಜ್ ಕಲರಲ್ಲಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ ಹಂಗೆ ಬ್ಯೂಟಿಫುಲ್ಲಾಗಿ ಎಲ್ಲರೂ ಮನೋರಂಜನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲರೂ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಯಾಕೆಂದ್ರೆ ಅವರೆಲ್ಲರ ಬಗ್ಗೆ ಬೆಳಗಿಂದ ಮಾತಾಡ್ತಾನೆ ಅವ್ರು ಮಧ್ಯಾಹ್ನದಿಂದ ಹೇಳ್ತಾನೆ ಅವ್ರು ಎಲ್ಲರಿಗೂ ಗಂಟ್ಲು ನೀವು ಹಾಡಿದ್ರು ಓಡೋಕ್ತಾರೆ ನೀರು ಕುಡಿತಾರೆ ಬರ್ತಾರೆ ಬಟ್ ನಿಮ್ಮ ಮಾತಲ್ಲಿ ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಿದೆ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ಸುಬ್ರೂ

ಇಷ್ಟು ಜನಕ್ಕೆ ಹಾನರ್ ಮಾಡಿಸಿದಾರೆ ಇವರಿಬ್ಬರಿಗೆ ಸನ್ಮಾನ ಮಾಡಿದ್ರೆ ನನಗೆ ಮಾಡ್ದಂಗೆ ಸೊ ಐ ವಾಂಟ್ ಟು ಫಸ್ಟ್ ರೆಸ್ಪೆಕ್ಟ್ ದೆಮ್ ಯಾಕೆಂದ್ರೆ ಈ ಕನ್ಸ್ ಕಟ್ಟಿ ಈ ಸ್ಟೇಜ್ ಮಾಡಿದ್ರಲ್ಲ ನನಗೆ ಹಾನರ್ ಮಾಡಿಸ್ಕೊಳ್ಳೋದು ನನಗೆ ಗ್ರೇಟ್ ಅನ್ಸಲ್ಲ ಇವರಿಬ್ರಿಗೆ ಹಾನರ್ ಮಾಡಿದ್ರೆ ಅದು ಗ್ರೇಟ್ ಅನ್ಸುತ್ತೆ ಸೂಪರ್ ಅದೆಷ್ಟೋ ಬಿಸ್ನೆಸ್ ಮೆನ್ಗಳನ್ನ ಕಳೆದ ನಾಲ್ಕು ವರ್ಷಗಳಿಂದ ಅವರನ್ನ ಈ ಒಂದು ವೇದಿಕೆಗೆ ತಂದು ಅವರನ್ನ ಹುರಿದುಂಬಿಸ್ತಾ ತಾವು ಮಾತ್ರ ಬಿಸ್ನೆಸ್ ಮಾಡೋದಲ್ಲ ಇನ್ನೊಬ್ರು ಬಿಸ್ನೆಸ್ ಮಾಡಬೇಕು ಬೆಳಿಬೇಕು ಅವ್ರಿಗೆ ಬೆಂತಟ್ಟಬೇಕು ಬಿಸ್ನೆಸ್ ಸಮೂಹ ಬೆಳಿಬೇಕು ಆ್ಯಂಡ್ ಕೆ ಟಿ ಸಿ ಸಿ ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದಾರೆ ಟು ಅಬ್ದುಲ್ ಮುಸದ್ದಿಕ್ ಆ್ಯಂಡ್ ಟು ಅಬ್ದುಲ್ ಕಾಶಿಫ್ ಲೆಟ್ಸ್ ಗಿವ್ ದಮ್ ಅ ವೆರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಆ್ಯಂಡ್ ಮೇ ಆಲ್ ದ ಡಿವೈನ್ ಬ್ಲೆಸಿಂಗ್ಸ್ ಬಿ ಆನ್ ಯು ಆಸ್ ಯು ಸೆಲ್ಫ್ಲೆಸ್ಲಿ ಸಪೋರ್ಟ್ ದ ಬಿಸ್ನೆಸ್ ಕಮ್ಯುನಿಟಿ ದಿ ಆಂಟ್ರಾನ ಕಮ್ಯುನಿಟಿ ಆ್ಯಂಡ್ ಕರ್ನಾಟಕ ಬಿಸ್ನೆಸ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಕೂಡ ಯಶಸ್ವಿಯಾಗಿ ನಿಮ್ಮ ಒಂದು ಮುಂದಾಳು ನಡೆದಿದೆ ವಿ ಟು ವೆಲ್ಕಮ್ ದ ಹೋಲ್ ಟೀಮ್ ಆನ್ ಸ್ಟೇಜ್ ಈ ಇಡೀ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕಂತಂದ್ರೆ ಇಟ್ಸ್ ಅ ವೆರಿ ಬಿಗ್ ಟೀಮ್ ದಟ್ಸ್ ಯೋ ಇಷ್ಟೊತ್ತವರೆಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಾಡಿದಿ ಕ್ಯಾಮ್ರಾಮನ್ಸ್ ಒಂದು ಚಪ್ಪಾಳೆ ಬರಲಿ ಅಂಡ್ ಎಲ್ಲ ಬೌನ್ಸರ್ಸ್ ಚಪ್ಪಾಳೆ ಬರಲಿ ಯಾಕೆಂದ್ರೆ ಕಷ್ಟ ಬಿದ್ದವರು ಆ್ಯಂಡ್ ಬ್ಯಾಕ್ ಸ್ಕ್ರೀನಲ್ಲಿ ಯಾರ್ಯಾರು ಅವಾರ್ಡ್ಗಳು ಕೊಡ್ತಾಯಿದ್ರು ಯಾರ್ಯಾರು ಅದನ್ನು ಕಷ್ಟ ಬಿದ್ದು ಎಲ್ಲರನ್ನೂ ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ರು ನಿಮಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಯಾಕೆಂದರೆ ಬ್ಯಾಕ್ ಸ್ಟೇಜಿಂದ ಫ್ರೆಂಡ್ ಸ್ಟೇಜಲ್ಲಿ ಮಾಡ್ತಾಯಿದ್ರಲ್ಲ ಮಾಡ್ತಾ ಮಾಡ್ತಾಯಿದ್ರು ಫಸ್ಟ್ ನಿಮ್ಗೊಳಗೆ ಒಂದು ಬಿಗ್ ಚಪ್ಪಾಳೆ ಬರಬೇಕು ಒಂದು ಒನ್ಸ್ ಅಗೇನ್ ಪ್ರೀತಿಯಿಂದ ಚಪ್ಪಾಳೆ ಕೆ ಟಿ ಸಿ ಯಾವ ಸೌಂಡ್ ಕೊಡ್ತೀರಾ ಅನ್ನೋದು ನಿಮ್ಮ ಲಾಸ್ಟ್ ಚಪ್ಪಾಳೆ ಆ್ಯಂಡ್ ಕೂಗು ದ್ಯಾಟ್ಸ್ ಬ್ಯೂಟಿಫುಲ್ ವೆಲ್ ಇಡೀ ತಂಡ ಇನ್ನೊಂದು ದರ್ಕ್ನಿ ಒಂದು ಶಾಲೂ ಅವರ ಇಷ್ಟೋತ್ತ ಮಾಡಿ ಗಂಟಲು ನೋವು ಬರ್ಸ್ಕೊಂಡು ಎಮ್ಸಿಗೆ ನಾವು ಮರ್ತ ಬಿಟ್ವಲ್ಲ ಸೊ ಎಮ್ ಸಿಗ ಒಂದು ಪ್ರೀತಿಯ ಚಪ್ಪಾಳೆ ಬರ್ಲಿ ಅವ್ರಿಗೊಂದು ಸನ್ಮಾನ ನಾವೇ ಮಾಡ್ಬಿಡೋಣ ಕಷ್ಟ ಬಿದ್ದವ್ರಿಗೆ ಯಾವತ್ತು ಬೆಲೆ ಬರಬೇಕು ಅದೇ ಕೆ ಟಿ ಸಿ देखो, देखो, ऐसा बड़ी दीमानी धीरे धीरे कहानी